ಇದುವರೆಗೂ ಕೂಡ ಅದರ ಬಗ್ಗೆ ಅವರು ಯಾವುದೇ ವಿಧವಾದಂತ ನಾವು ಕೊಟ್ಟಂತ ಹೇಳಿಕೆ ಇದುವರೆಗೆ ಎಸಿಸಿನೂ ಹೇಳಲಿಲ್ಲ ಒಂದು ಪಿಸಿಸಿ ಬಿಜೆಪಿ ಫಸ್ಟ್ ವಾಟ್ ಹಾಕಿಸಿದೆ ಭಾರತ ಇತಿಹಾಸದಲ್ಲಿ ಫಸ್ಟ್ ಪತ್ರಿಕೆಯರು ನೀವು ಕೇಳಿದ್ರೆ ಅದು ಮುಗಿದೈತೆ ಬಿಡಿ ಇನ್ಯಾಕ ಅದು ಅಂತಾರೆ ನಾವೇನಾದರೂ ಅಂತದ್ದು ಮಾಡಿರ್ತಿದ್ರೆ ಬಿ ಟೀಮ್ ಬಿ ಟೀಮ್ ಬಿ ಟೀಮ್ ಇವತ್ತು ಡೆಪ್ಟಿ ಮೇಯರ್ ಮೇಯರ್ ಬಿಜೆಪಿ ಡೆಪ್ಟಿ ಮೇಯರ್ ಕಾಂಗ್ರೆಸ್ ಮೈಸೂರಲ್ಲಿ ಇಲ್ವೇ ಅದು ಯಾಕೆ ನೀವು ಇನ್ನೂ ಸಂಬಂಧ ಮುರ್ಕೊಂಡಿಲ್ಲ ನಾವು ಮಾಡಿದ್ರೆ ನಾವು ಬಿ ಟೀಮ್ ನೀವು ಮಾಡಿದ್ರೆ ಅಪರಾಧ ಇಲ್ವಾ ಆದ್ರಿಂದ ಇವತ್ತು ನಾನು ರಾಜೇಂದ್ರ ಅವರಿಗೆ ಹೇಳತಕ್ಕಂತದ್ದು ನಾವು ದೇವೇಗೌಡರು ಜನತಾದಳ ಸತ್ತಲ್ಲ ದೇವೇಗೌಡರು ಒಂದು ಜಾತಿ ಸತ್ತಲ್ಲ ದೇವೇಗೌಡರು ಭಾರತ ದೇಶದ ಮಾಜಿ ಪ್ರಧಾನಿ ಈ ದೇಶದ ಸತ್ತು ಅವರ ಮೇಲೆ ಪ್ರೀತಿ ಇಟ್ಕಿರತಕ್ಕಂತವರು ಕೋಟ್ಯಾಂತರ ಜನ ಇದ್ದಾರೆ ಅದನ್ನ ನೋಡೇನೆ ವೇಣುಗೋಪಾಲ್ ಎಸಿಸಿ ಜನರಲ್ ಸೆಕ್ರೆಟರಿ ಹೇಳಿದ್ದು ಎಸಿಸಿ ಜನರಲ್ ಸೆಕ್ರೆಟರಿ ಹೇಳಬೇಕಾದ್ರೆ ಕಾರಣ ಏನಿದೆ ಅನ್ನಕಂತದ್ದು ದೇಶದ ಜನರಿಗೆ ಗೊತ್ತಿದೆ ಆದ್ರಿಂದ ಇದನ್ನ ಇನ್ನು ಮುಂದೆ ತಿಕ್ಕಾಡ್ಕೊಂಡು ಹೋಗೋದು ಬೇಡ ಏನು ನಿಮ್ಮನ್ನ ಸಣಜಾತ್ ಈ ಸಣಜಾತ್ಯರು ಸಿದ್ದರಾಮಯ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿದ್ದರು ಇವತ್ತು ನನಗೆ ಜನತಾದಳದ ಅಧ್ಯಕ್ಷ ಮಾಡಿದ ದೇವೇಗೌಡರು ಅವ ಸಿದ್ದರಾಮಯ್ಯ ಅವರು ಜನತಾದಳದ ಅಧ್ಯಕ್ಷ ಮಾಡಿರಲಿಲ್ವೇ ಇವತ್ತವರೆಗೆ ಕಾಂಗ್ರೆಸ್ನಲ್ಲಿ ನಿಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಇವನು ಏನಾದರೂ ಘೋಷಣೆ ಮಾಡಿದಾರ ನಾವು ಘೋಷಣೆ ಮಾಡಿದ್ದೀವಿ ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಿಜೆಪಿಯವರಿಗೂ ಹೇಳೋ ತಾಕತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಹೇಳೋ ತಾಕತ್ತಿಲ್ಲ ನಮ್ಮಲ್ಲಿ ಇವತ್ತಿನ ದಿವಸ ಏಕತೆ ಇದೆ ಅಖಂಡತೆ ಇದೆ ಒಗ್ಗಟ್ಟಿದೆ ಅವ್ರು ಹೇಳಿದ್ರು ನಿಮ್ದೆಲ್ಲ ಕಿತ್ತು ನೂರು ನೂರ ಏನು ನೀವು ಪ್ರಯತ್ನ ಪಟ್ಟು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ತಗೊಂಡಿದ್ದು ಇಬ್ಬರನ್ನೇ ಅದು ಬಿಜೆಪಿಗೆ ಓಟ್ ಹಾಕ್ಸೋಕ್ಕೆ